ಮುಂದಿನ ಸಿಎಂ ವಿಚಾರ ಪ್ರಸ್ತಾಪವನ್ನ ಮಾಡಿದ್ರು ಜಮೀರ್ ಅಹಮದ್ ಖಾನ್ ಜಮೀರ್ ಹೇಳಿಕೆಯಿಂದ ಕಾಂಗ್ರೆಸ್ಗೆ ಇದೀಗ ಇಕ್ಕಟ್ಟು ಎದುರಾಗಿದೆ ಸಿದ್ದರಾಮಯ್ಯ ಸಿಎಂ ಆಗಬೇಕು ಅಂತ ಜಮೀರ್ ಹೇಳಿಕೆಯನ್ನ ಕೊಡ್ತಾರೆ ಒಂದು ಸಮುದಾಯ ನಂಬಿದ್ರೆ ಪಕ್ಷ ಅಧಿಕಾರಕ್ಕೆ ಬರಲ್ಲ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ಗೆ ಜಮೀರ್ ಅಹಮದ್ ಖಾನ್ ಟಾಂಗ್ ಕೊಟ್ಟಿದ್ದಾರೆ ಆದರೂ ಕೂಡ ನೋಟಿಸ್ ಅನ್ನು ನೀಡೋದಕ್ಕೆ ಕಾಂಗ್ರೆಸ್ ಹಿಂದೇಟು ಹಾಕ್ತಾ ಇದೆ ಜಮೀರ್ ಗೆ ನೋಟಿಸ್ ಅನ್ನು ನೀಡೋದಕ್ಕೆ ಯಾಕೆ ಕಾಂಗ್ರೆಸ್ ಹಾಗಾದ್ರೆ ಹಿಂದೇಟು ಹಾಕ್ತಾ ಇದೆ ಹಿಂದೆನೇ ಶಿಸ್ತು ಪಾಲನಾ ಸಮಿತಿ ಎಚ್ಚರಿಕೆಯನ್ನ ಕೊಟ್ಟಿದೆ ಯಾರು ಕೂಡ ಪದೇ ಪದೇ ಮುಂದಿನ ಮುಖ್ಯಮಂತ್ರಿ ಇವರಾಗ್ತಾರೆ ಅವರಾಗ್ತಾರೆ ಅಂತ ಹೇಳಿ ತಮ್ಮ ನಾಯಕರ ಪರವಾಗಿ ಹೇಳಿಕೆಗಳನ್ನು ಕೊಡೋದನ್ನ ಮಾಡಬಾರದು ಅಂತ ಹೇಳಿ ಹೈಕಮಾಂಡ್ ಕೂಡ ಎಚ್ಚರಿಕೆಯನ್ನ ಕೊಟ್ಟಿದೆ ಆದರೂ ಪದೇ ಪದೇ ಜಮೀರ್ ಅಹಮದ್ ಖಾನ್ ತಮ್ಮ ಹೇಳಿಕೆಗಳನ್ನು ಕೊಡ್ತಾನೆ ಬರ್ತಾ ಇದ್ದಾರೆ ಆದರೂ ಜಮೀರ್ ಅಹಮದ್ ಖಾನ್ ಗೆ ನೋಟಿಸ್ ಅನ್ನು ನೀಡೋದಕ್ಕೆ ಕಾಂಗ್ರೆಸ್ ಶಿಸ್ತು ಪಾಲನಾ ಸಮಿತಿ ಹಿಂದೇಟು ಹಾಕ್ತಾ ಇರೋದು ಯಾಕೆ ಹಾಗಾದ್ರೆ ಮುಂದಿನ ಸಿಎಂ ವಿಚಾರವನ್ನ ಪದೇ ಪದೇ ಜಮೀರ್ ಪ್ರಸ್ತಾಪ ಮಾಡ್ತಾನೆ ಬರ್ತಾ ಇದ್ದಾರೆ ಮುಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಂತ ಹೇಳಿ ಪುನರುಚ್ಚರಿಸುತ್ತಾನೆ ಇದ್ದಾರೆ ಈ ಹಿಂದೆನೇ ಎಚ್ಚರಿಕೆಯನ್ನ ನೀಡಲಾಗಿತ್ತು ಪದೇ ಪದೇ ಮುಂದಿನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮುಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಂತ ಯಾರು ಹೇಳಿಕೆ ಕೊಡಬಾರದು ಅಂತ ಅವರು ನಮ್ಮ ಅಧ್ಯಕ್ಷ ಇದ್ದಾರೆ ಅವರು ಶಿಟ್ ಮಾಡ್ರೆ ನಾನು ಏನು ಮಾಡಕಾಗುತ್ತೆ ನಾನು ನನ್ನ ಅಭಿಪ್ರಾಯನ ಹೇಳಿರೋದು ರೈತ ಬೆಳೆದ ಬೆಳೆಗೆ ರೈತನೇ ಬೆಲೆ ಕಟ್ಟಬೇಕು ರೈತ ರೈತೋದ್ಯಮಿ ಆಗಬೇಕು ಫ್ರೀಡಂ ಆಪ್ ಡೌನ್ಲೋಡ್ ಮಾಡಿ ನೀವು ರೈತೋದ್ಯಮಿ ಆಗಿ ಅವರು ದೊಡ್ಡವರು ಇದ್ದಾರೆ ಅವರು ಶಿಟ್ ಮಾಡ್ರೆ ನಾನು ಏನು ಮಾಡ್ಕೊಳ್ಳಕಾಗುತ್ತೆ ನನ್ನ ಅಭಿಪ್ರಾಯ ನಾನು ಹೇಳಿದಿನಿ ನನ್ನ ಅಭಿಪ್ರಾಯ ತಪ್ಪೇನಿಲ್ಲ ಅದಲ್ಲ ಅವರು ಅಧ್ಯಕ್ಷ ಶಿಟ್ ಮಾಡ್ಕೊಂಡಿದ್ದಾರಂತೆ ನಾನೇನು ಮಾಡೋಕ್ಕಾಗಲ್ಲ ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ ನಮ್ಮ ಪಕ್ಷ ತೀರ್ಮಾನ ಮಾಡ್ತದೆ ನನ್ನ ಅಭಿಪ್ರಾಯ ಇಲ್ಲದನು ವ್ಯಕ್ತಿಗಾಗಿ ಅಭಿಪ್ರಾಯ ಇವತ್ತು ಹೇಳ್ತೀನಿ ನನ್ನ ವ್ಯಕ್ತಿಗಾಗಿ ಅಭಿಪ್ರಾಯ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಬೇಕಂತ ಅವರು ನಮ್ಮ ಅಧ್ಯಕ್ಷ ಯು ಡೋಂಟ್ ಯಾರಾರು ನನ್ನ ಲೆವೆಲ್ ಅಲ್ಲಿ ಮಾತಾಡೋರು ಇದ್ದರೆ ಮಾತಾಡ್ತೀನಿ ಈಗ ನಮ್ಮ ಪಾರ್ಟಿಲಿ ಯಾವುದು ಈಗ ಸದ್ಯಕ್ಕೆ ಪೋಸ್ಟು ಸದ್ಯಕ್ಕೆ ಅಧಿಕಾರಕ್ಕೆ ತರ ಕೆಲಸ ಎಲ್ಲರೂ ಬಾಯಿ ಮುಚ್ಕೊಂಡು ಮಾಡಬೇಕು ಅಷ್ಟು ಹೇಳ್ತೀನಿ ಐ ಆಮ್ ಟೆಲಿಂಗ್ ಎವ್ರಿ ಒನ್ ಎಲ್ಲರಿಗೂ ಹೇಳ್ತಾ ಇದ್ದೀನಿ ಫಸ್ಟ್ ಪಾರ್ಟಿ ಅಧಿಕಾರಕ್ಕೆ ತೆಗೆದುಕೊಂಡು ಬನ್ನಿ ಫಸ್ಟ್ ಕಷ್ಟಪಟ್ಟು ಬೆಳಗ್ಗೆ ಸಾಯಂಕಾಲ ಎಲ್ಲ ಸಮುದಾಯಗಳನ್ನು ಸೇರಿರಿ ನಿಮ್ಮ ನಿಮ್ಮ ಸಮುದಾಯನ ಸಂಘಟನೆಗಳು ಮಾಡಿ ನೀವು ಲೀಡರ್ಗಳಂತ ಏನಾದ್ರು ನಿಮ್ಗೆ ಏನಾದ್ರು ಪಕ್ಷದ ಬಗ್ಗೆ ಆಸಕ್ತಿ ಇತ್ತು ಅಂತಂದ್ರೆ ಎಲ್ಲ ವ್ಯಕ್ತಿ ಪೂಜೆಗಳನ್ನ ಬಿಟ್ಬಿಟ್ಟು ಪಕ್ಷಕ್ಕೆ ಜನರನ್ನ ಕರ್ಕೊಬರೋಂತ ಕೆಲಸ ಮಾಡಿ ಐ ವೆಲ್ಕಮ್ ಆಲ್ 224 ಯಾರ್ಯಾರು ಗೆಲ್ತಾರೆ ಎಲ್ಲರೂ ಕೂಡ ಡಿಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಶಿವಪ್ರಸಾದ್ ಈ ಹಿಂದಿನಿಂದಲೂ ಮುಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಂತ ಜಮೀರ್ ಅಹಮದ್ ಖಾನ್ ಪುನರುಚ್ಚರಿಸ್ತಾನೆ ಇದ್ದಾರೆ ಹೈಕಮಾಂಡ್ ಕೂಡ ಎಚ್ಚರಿಕೆ ಕೊಟ್ಟಿತ್ತು ಯಾರು ಇಂತಹ ಹೇಳಿಕೆಗಳನ್ನ ಕೊಡಬಾರದು ಅಂತ ಅದಕ್ಕೂ ಕೇರ್ ಮಾಡದೆ ಜಮೀರ್ ಅಹಮದ್ ಖಾನ್ ತಮ್ಮ ಹಳೆ ವರ್ಸೆಯನ್ನ ಮುಂದುವರಿಸಿದ್ದಾರೆ ಇಷ್ಟಾದರೂ ಶಿಸ್ತು ಪಾಲನಾ ಸಮಿತಿ ನೋಟಿಸ್ ಅನ್ನು ಕೊಡೋದಕ್ಕೆ ಯಾಕೆ ಹಿಂದೇಟು ಹಾಕ್ತಾ ಇದೆ ಅಂತ ಖಂಡಿತವಾಗಿಯೂ ಜಾನವೇ ರಾಜ್ಯ ಕಾಂಗ್ರೆಸ್ನಲ್ಲಿ ಮುಂದಿನ ಸಿಎಂ ವಿಚಾರ ಕುರಿತಂತೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಸದ್ಯ ಹೈಕಮಾಂಡ್ ನಾಯಕರು ಪದೇ ಪದೇ ಮುಂದಿನ ಮುಖ್ಯಮಂತ್ರಿ ವಿಚಾರವನ್ನು ಬದಿಗಿಟ್ಟು ಪಕ್ಷ ಸಂಘಟನೆ ಮಾಡಿ ಪಕ್ಷವನ್ನು ಅಧಿಕಾರಕ್ಕೆ ತರ್ತಕ್ಕಂಥ ನಿಟ್ಟಿನಲ್ಲಿ ಎಲ್ಲ ನಾಯಕರು ಜೊತೆಯಾಗಿ ಹೋಗಬೇಕು ಎಂಬತಕ್ಕಂಥ ಸೂಚನೆಯನ್ನು ನೀಡಿದರೂ ಸಹಿತವಾಗಿ ಅದರಲ್ಲೂ ಜಮೀರ್ ಅಹಮದ್ ಖಾನ್ ಅವರು ಹಿಂದೆಯೂ ಕೂಡ ಮುಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಗಲಿದ್ದಾರೆ ಎಂಬತಕ್ಕಂಥ ಹೇಳಿಕೆಯನ್ನು ನೀಡಿದರು ಆ ಸಂದರ್ಭದಲ್ಲೂ ಕೂಡ ಹೈಕಮಾಂಡ್ ಸೂಚನೆಯನ್ನು ನೀಡಿತ್ತು ಸದ್ಯ ಈಗ ಮತ್ತೊಮ್ಮೆ ಸಿದ್ದರಾಮೋತ್ಸವ ನಡೀತಾ ಇರತಕ್ಕಂಥ ಈ ಸಂದರ್ಭದಲ್ಲಿ ಜಮೀರ್ ಅಹಮದ್ ಖಾನ್ ಮತ್ತದೇ ತಮ್ಮ ಹಿಂದಿನ ವರ್ಷೆಯನ್ನು ಮುಂದುವರಿಸಿದ್ದಾರೆ ಆ ಮೂಲಕ ಅಧ್ಯಕ್ಷರು ಅವರ ಅಸಮಾಧಾನವನ್ನು ಕೋಪಗೊಂಡ್ರೆ ನಾನೇನು ಮಾಡಲಿಕ್ಕೆ ಆಗೋದಿಲ್ಲ ನನ್ನ ವೈಯಕ್ತಿಕ ಅಭಿಪ್ರಾಯವನ್ನು ಹೇಳಿದ್ದೀನಿ ಮುಂದಿನ ಸಾರ್ವತ್ರಿಕ ಚುನಾವಣೆಯ ನಂತರ ಇನ್ನೊಮ್ಮೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಲಿದ್ದಾರೆ ಅಂತಕಂತ ಅಭಿಪ್ರಾಯವನ್ನ ಮತ್ತೊಮ್ಮೆ ವ್ಯಕ್ತಪಡಿಸಿದ್ದಾರೆ ಈ ಕುರಿತಂತೆ ಹಲವು ರಾಜ್ಯ ಕಾಂಗ್ರೆಸ್ ನಾಯಕರುಗಳು ಕೂಡ ಕಾಂಗ್ರೆಸ್ನ ಶಿಸ್ತು ಪಾಲನಾ ಸಮಿತಿ ಮುಂದೆ ಜಮೀರ್ ಅಹಮದ್ ಖಾನ್ ಅವರ ಹೇಳಿಕೆಯನ್ನ ಪ್ರಸ್ತಾಪ ಮಾಡಿದ್ದಾರೆ ಈ ರೀತಿಯ ಪದೇ ಪದೇ ಜಮೀರ್ ಅಹಮದ್ ಖಾನ್ ಸೇರಿದಂತೆ ಇವತ್ತು ಜಮೀರ್ ಅಹಮದ್ ಖಾನ್ ಮಾತಾಡ್ತಾರೆ ನಾಳೆ ಇನ್ನೊಬ್ರು ಮಾತಾಡ್ತಾರೆ ಆ ಸಂದರ್ಭದಲ್ಲಿ ಪಕ್ಷದ ಒಗ್ಗಟ್ಟೇನಿದೆ ಅದಕ್ಕೆ ಡ್ಯಾಮೇಜ್ ಆಗಲಿದೆ ಹಾಗಾಗಿ ಜಮೀರ್ ಅಹಮದ್ ಖಾನ್ ಅವರಿಗೆ ನೋಟಿಸ್ ಅನ್ನು ನೀಡಬೇಕು ಕಾರಣ ಕೇಳಿ ಅಂತಕಂತ ಅಭಿಪ್ರಾಯ ಕೂಡ ವ್ಯಕ್ತವಾಗ್ತಾ ಇದೆ ಈ ಸಂದರ್ಭದಲ್ಲಿ ಏನಾದರೂ ಜಮೀರ್ ಅಹಮದ್ ಖಾನ್ ಅವರಿಗೆ ನೋಟಿಸ್ ಅನ್ನು ನೀಡಿದ್ದೇ ಆದಲ್ಲಿ
ಮುಖ್ಯಮಂತ್ರಿ ವಿಚಾರ ಕುರಿತಂತೆ ತಾವು ಪ್ರಸ್ತಾಪ ಮಾಡಿದಿರಿ, ಈ ವಿಚಾರ ಕುರಿತಂತೆ ತಾವು ನೋಟಿಸ್ ಅನ್ನು ನೀಡಬೇಕು ಅಂತಕಂತ ನೋಟಿಸ್ ಅನ್ನು ಜಾರಿಗೊಳಿಸಿದ್ದೆ. ಆದರೆ ಸಹಜವಾಗಿ ಸಿದ್ದರಾಮಯ್ಯ ಮತ್ತು ಸಿದ್ದರಾಮಯ್ಯ ಬಣದ ನಾಯಕರು ಏನಿದ್ದಾರೆ ಅವರು ಅಲರ್ಟ್ ಆಗ್ತಾರೆ. ಈಗ ರಾಜ್ಯ ಕಾಂಗ್ರೆಸ್ ಸರ್ವೆ ಪ್ರಕಾರ ಕಾಂಗ್ರೆಸ್ಗೆ ಉತ್ತಮವಾದಂಥ ವಾತಾವರಣ ಇದೆ. 2023 ಸಾರ್ವತ್ರಿಕ ಚುನಾವಣೆಗೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರಲಿದೆ ಅಂತಕ್ಕಂಥ ಮಾಹಿತಿ ಇದ್ದರೂ ಸಹಿತವಾಗಿ ಸಿದ್ದರಾಮೋತ್ಸವದಂಥ ಈ ಸಂದರ್ಭದಲ್ಲಿ ಜಮೀರ್ ಅಹಮದ್ ಖಾನ್ಗೆ ನೋಟಿಸನ್ನು ನೀಡಿದ್ದೇ ಆದಲ್ಲಿ ಸಿದ್ದರಾಮಯ್ಯ ಮತ್ತು ಸಿದ್ದರಾಮಯ್ಯ ಬಣದ ನಾಯಕರು ಏನಿದ್ದಾರೆ ಅವರು ಸಹಜವಾಗಿಯೇ ಕಾಂಗ್ರೆಸ್ ವಿರುದ್ಧ ಅಂದರೆ ನೋಟಿಸ್ ವಿರುದ್ಧ ನಮ್ಮನ್ನು ಟಾರ್ಗೆಟ್ ಮಾಡಲಾಗಿದೆ ಅಂತಕ್ಕಂಥ ಅಭಿಪ್ರಾಯ ಮಾಹಿತಿ ರವಾನೆ ಆಗುತ್ತೆ. ನಮ್ಮನ್ನು ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯ ಬೆಂಬಲಿಗರನ್ನು ಸಿದ್ದರಾಮಯ್ಯ ಅವರ ಪರವಾಗಿ ಮಾತಾಡೋರನ್ನು ಟಾರ್ಗೆಟ್ ಮಾಡಲಾಗ್ತಾ ಇದೆ ಅಂತಕ್ಕಂಥ ಅಭಿಪ್ರಾಯ ವ್ಯಕ್ತವಾಗ್ತಕ್ಕಂಥ ಸಾಧ್ಯತೆ ಇದೆ. ಇದು ಸಹಜವಾಗಿ ಕಾಂಗ್ರೆಸ್ನ ಐಕ್ಯತೆಗೆ ಸಮಗ್ರತೆಗೆ ಧಕ್ಕೆ ಆಗ್ತಕ್ಕಂಥ ಸಾಧ್ಯತೆ ಇದೆ. ಅದಕ್ಕಾಗಿ ಶಿಸ್ತು ಪಾಲನಾ ಸಮಿತಿ ಈವರೆಗೂ ಕೂಡ ಜಮೀರ್ ಅಹಮದ್ ಖಾನ್ ಅವ್ರಿಗೆ ನೋಟಿಸನ್ನು ನೀಡಬೇಕು ಎಂಬತಕ್ಕಂಥ ಅಭಿಪ್ರಾಯ ವ್ಯಕ್ತವಾಗಿದ್ರೂ ಸಹಿತವಾಗಿ ಯಾವುದೇ ಆ ಥರದ ನಿರ್ಧಾರವನ್ನು ಈವರೆಗೂ ಕೂಡ ಕೈಗೊಂಡಿಲ್ಲ. ಸದ್ಯ ಮುಂಬರ್ತಕ್ಕಂಥ ದಿನಗಳಲ್ಲಿ ಕೇವಲ ಮೌಖಿಕವಾಗಿ ಆದೇಶವನ್ನು ನೀಡಬೇಕಾ ಅಥವಾ ನೋಟಿಸನ್ನು ಜಾರಿ ಮಾಡಿದ್ರೆ ಅದರ ಸಾಧಕ ಬಾಧಕಗಳೇನಿದೆ ಅಂತಕ್ಕಂಥ ಚರ್ಚೆ ಕೂಡ ನಡೀತಾ ಇದ್ದು ಅಂತಿಮವಾಗಿ ಜಮೀರ್ ಅಹಮದ್ ಖಾನ್ ಅವ್ರಿಗೆ ನೋಟಿಸ್ ನೀಡ್ತಕ್ಕಂಥ ವಿಚಾರದಲ್ಲಿ ಈವರೆಗೂ ಕೂಡ ವಿಳಂಬ ಧೋರಣೆಯನ್ನು ಮಾಡ್ತಾ ಇದ್ದು ಸದ್ಯ ಸಿದ್ದರಾಮಯ್ಯ ಅವರ ನಡೆಯಿಂದಾಗಿ ಎಲ್ಲೋ ಒಂದು ಕಡೆ ವಿಳಂಬ ಆಗ್ತಾ ಇದೆ. ಸಿದ್ದರಾಮಯ್ಯ ಅವರು ಸಹಜವಾಗಿಯೇ ಜಮೀರ್ ಅಹಮದ್ ಖಾನ್ಗೆ ನೋಟಿಸನ್ನು ನೀಡಿದಂಥ ಸಂದರ್ಭದಲ್ಲಿ ಅವರು ತಮ್ಮ ಆಕ್ರೋಶವನ್ನು ಅಸಮಾಧಾನವನ್ನು ಹೊರ ಹಾಕ್ತಾರೆ. ಹಾಗಾಗಿ ಮತ್ತೊಮ್ಮೆ ಪಕ್ಷದಲ್ಲಿ ಎಲ್ಲೋ ಒಂದು ಕಡೆ ಬಣ ರಾಜಕೀಯ ಶುರುವಾಗುತ್ತೆ. ಹಾಗಾಗಿ ಸದ್ಯಕ್ಕೆ ನೋಟಿಸನ್ನು ನೀಡೋದು ಬೇಡ ಎಂತಕ್ಕಂಥ ನಿರ್ಧಾರಕ್ಕೆ ಕಾಂಗ್ರೆಸ್ನ ಶಿಸ್ತು ಪಾಲನಾ ಸಮಿತಿ ಬಂದಿದೆ ಎಂತಕ್ಕಂಥ ಮಾಹಿತಿ ನ್ಯೂಸ್ ಫಸ್ಟ್ಗೆ ಲಭ್ಯವಾಗ್ತಾ ಇರತಕ್ಕಂಥದ್ದು. ಜಾನ್ವಿ, ಥ್ಯಾಂಕ್ ಯು ಶಿವಪ್ರಸಾದ್ ಮಾಹಿತಿಗಾಗಿ.